ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಸ್ ಕುಕ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾವಿವಾಗ ಮಾರ್ನಿಂಗ್ ಮಾರ್ನಿಂಗೇ ಧರ್ಮಸ್ಥಳ ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ಬೇಕು ಅಂತಿದ್ದೀವಿ. ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ. ನನ್ನ ಮಗನು ಎಷ್ಟು ಬೇಗ ಎದ್ದು ರೆಡಿ ಆಗಿಬಿಟ್ಟಿದ್ದಾನೆ, ಕ್ಯೂಟ್ ನನ್ನ ಮಗ. 4 ಗಂಟೆಗೆ ಎಬ್ಬರುತ್ತಿದ್ರು ಎದ್ದಾನೆ. ನಾವು ಹೊರಟಾಗ 5:30, ಅವನು ಬೇಗನೆ ಎದ್ದಿದ್ದ. ಒಂದು 5 o'clockಗೆಲ್ಲ ಎದ್ದುಬಿಟ್ಟ. ಯಾರಾದರೂ ಎದ್ದಿದ್ರೆ ಸಾಕು ಅವನಿಗೆ, ಓ ನನ್ನನ್ನೆಲ್ಲಾದರೂ ಬಿಟ್ಟೋಗ್ಬಿಡ್ತಾರೆ ಅಂತ ಅವನು ಎದ್ದು ಕುತ್ಕೋಬಿಡ್ತಾನೆ. ಇವಾಗ ಅವನಿಗೆ ಟೋಪಿ ಹಾಕಿರೋದು ಇರಿಟೇಷನ್ ಆಗ್ತಾ ಇದೆ. ಅವನು ತೆಗೀತಿದ್ದಾನೆ, ಬಿಡ್ತಾ ಇಲ್ಲ. ಅವಾಗಿಂದ ಒಂದು 3-4 ಸಲ ಹಿಂಗೆ ಮಾಡ್ತಾ ಇದ್ದ, ತೆಗೆದ್ಬಿಟ್ಟು ನಾನು ನೋಡ್ತಾನೆ ತೆಗ್ದೆ ಅಂತ. ಅವನಿಗೆ ಕೋಪ ಬಂದಿದೆ, ಪದೇ ಪದೇ ಟೋಪಿ ಹಾಕ್ತಿದ್ದಾರೆ ಅಂತ. ಅದಕ್ಕೆ ಆ ಥರ ಆಡ್ತಿದ್ದಾನೆ, ಮತ್ತೆ ಇಲ್ಲಿ ಹಾಕ್ಬಿಡ್ತಾರೋ ಅಂತ ನಮಗೆ ಎದುರಿಸ್ತಾ ಇರೋದು. ಟೈಮು ಒಂದು 9:30 ಆಗಿತ್ತು. ನಾವು ಸಕಲೇಶ್ಪುರದಿಂದ ಮುಂದೆ ಇದ್ದೀವಿ. ಅದೇ ಹೇಳಿದ್ನಲ್ಲ, ಅರಸೀಕೆರೆಯಿಂದ ಒಂದು ಬಸ್ಸು ಹಾಸನಿಗೆ, ಹಾಸನಿಂದ ಮತ್ತೆ ಚೇಂಜ್ ಮಾಡ್ಕೋಬೇಕು ಧರ್ಮಸ್ಥಳಗೆ. ಆ ಕಡೆ ಎಲ್ಲ ಎಷ್ಟು ಬಿಸಿಲು ಅಂದರೆ, ಧರ್ಮಸ್ಥಳ ಸೈಡು ಅಪ್ಪ ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಸುಡ್ತಾ ಇರುತ್ತೆ, ಬೆಂಕಿ ಮೇಲೆ ನಡೆದಂಗೆ ಇರುತ್ತೆ. ನನ್ನ ಮಗ ಫುಲ್ ನಿದ್ದೆ ಮಾಡಿದ. ಒಂದು 10:10 ವರೆಗೂ, 5:30 ಇಂದ 10 ವರೆಗೂ ನಿದ್ದೆ ಮಾಡಿದ್ದಾನೆ. ಅವನಿಗೆ ಬಸ್ಸಲ್ಲಿ ತೂಗ್ದಂಗೆ ಆಗ್ತಿರತ್ತಲ್ವಾ, ಅದೊಳ್ಳೆ ಜೋಲಿ ಆಡ್ದಂಗಿದೆ. ಸೊ ಮಲ್ಕೊಂಡು ನಿದ್ದೆ ಚೆನ್ನಾಗಿ ಮಾಡ್ದ. ಬಟ್ ಅವನಿಗೆ ಏನೂ ತಿನ್ಸೋಕ್ಕಾಗಿಲ್ಲ, ತಿನ್ಲೂ ಇಲ್ಲ. ಎಲ್ಲಿಗಾದರೂ ಹೊರಟ್ರೆ ಮಕ್ಕಳು ತಿನ್ನಲ್ಲ ಅಲ್ವಾ, ಹಂಗೆ ಫುಲ್ಲು ಒಂಥರ ಮುದ್ದೆ ಥರ ಆಗಿಬಿಟ್ಟಿದ್ದ. ನಾವಿವಾಗ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಇವಾಗ ತಾನೇ ಬಸ್ ಇಳಿದ್ವಿ, ಇವಾಗ ಒಳೆ ಹತ್ರ ಹೋಗ್ಬೇಕು. ನಾವಿವಾಗ ಹೊಳೆ ಹತ್ರ ಸ್ನಾನ ಮಾಡಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗಬೇಕು. 12:30, 1:00 ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ಸಂಜೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಬೇಗ ಬೇಗ ಸ್ನಾನ ಮಾಡೋಕೆ ಹೋಗ್ತಾ ಇದ್ವಿ. ಈಗ ಹೊಳೆ ಹತ್ರ ನೀರೇ ಇರಲಿಲ್ಲ, ಜಾಸ್ತಿ ಜನನೂ ಇರಲಿಲ್ಲ. ಹೊಳೆ ಫ್ರೀ ಫ್ರೀ ಆಗಿತ್ತು ಧರ್ಮಸ್ಥಳ. ನಾವಿವಾಗ ಮತ್ತೆ ಸ್ನಾನ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಹೊಳೆ ಖಾಲಿ ಖಾಲಿ ಅನಿಸ್ತಾ ಇತ್ತು. ನಾವು ಲಾಸ್ಟ್ ಟೈಮ್ ಲಕ್ಷದೀಪೋತ್ಸವ ಟೈಮಲ್ಲಿ ಬಂದಾಗ ಎಷ್ಟು ರಶ್ ಇತ್ತು ಅಂದರೆ ಸಖತ್ತು ರಶ್ ಇತ್ತು, ರೂಮ್ಸ್ ಎಲ್ಲ ಖಾಲಿನೇ ಇರಲಿಲ್ಲ. ಇವಾಗ ಅದಕ್ಕೆ ನಾವು ಒನ್ ಡೇಲೇ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಬಟ್ ಫುಲ್ ಫ್ರೀ ಆಗಿತ್ತು, ಚೆನ್ನಾಗಿತ್ತು. ಆಮೇಲೆ ನಾವು ದರ್ಶನಕ್ಕೆ ಹೋಗ್ಬೇಕು ಅಷ್ಟೇ, ಅಷ್ಟೊಂದು ಕ್ಯೂ ಏನು ಇರಲಿಲ್ಲ. ಆರಾಮಾಗಿ ಹೋದ್ವಿ, ಸ್ವಲ್ಪ ಜನ ಇದ್ದರು ಅಷ್ಟೇ. ಚೆನ್ನಾಗಿತ್ತು ಪೂಜೆ ಎಲ್ಲ, ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ನಾವು ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹಾಸನದಿಂದ ಮತ್ತೆ ಅರಸೀಕೆರೆ. ಅಲ್ಲಿಂದ ಬಂದಿದ್ದೆ 9 ಆಗಿತ್ತು, ರೆಡಿ ಆಗೋಕ್ಕೂ ಟೈಮ್ ಇರಲಿಲ್ಲ. ಫ್ರೆಂಡ್ ಮದುವೆ ಇತ್ತು, ಮಿಸ್ ಮಾಡ್ಕೊಳಂಗಿಲ್ಲ. ಸೊ ಬಂದುಬಿಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು, ಬಾಯ್.